ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅನ್ಅಕಾಡೆಮಿಯ ವಿಶೇಷ ಅನೌನ್ಸ್ಮೆಂಟನ್ನು ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ ಶ್ರೀಮಾಂಸ ಮುಲ್ತಾನಿಯಾದಂಥ ಸಾಬ್ ಮುಲ್ತಾನಿ ನಾನು ಅನ್ಅಡೆಮಿಯ ಕೆ ಪಿ ಎಸ್ ಸಿ ಲೈವ್ ಸೆಷನಲ್ಲಿ ನಿಮಗಾಗಿ ಲಭ್ಯ ಇದ್ದೇನೆ ಪ್ಲಸ್ ಮೆಂಬರ್ಶಿಪ್ಪನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಒಂದು ರೆಫರಲ್ ಕೋಡನ್ನು ನೀವು ಬಳಸಿದ್ದೆ ಆದರೆ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತಕ್ಕಂಥದ್ದು ಕೆ ಎಸ್ ಪ್ರಿಲಿಮ್ಸ್ ಟ್ವೆಂಟಿ ಟ್ವೆಂಟಿ ಟೆಸ್ಟ್ ಸಿರೀಸನ್ನು ಲಾಂಚ್ ಮಾಡಿದೆ ಅದಕ್ಕೆ ಸೇರಬೇಕಾದ್ರೆ ನೀವು ಈ ಒಂದು ರೆಫರಲ್ ಕೋಡನ್ನ ಬಳಕೆ ಮಾಡಿಕೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡ್ಕೊಳ್ಬೋದಾಗಿದೆ ಭಾರತದ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿ ಅಕಾಡೆಮಿ ಆ್ಯಪ್ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಪ್ರಿಪೇರ್ ವಿತ್ ಟಾಪ್ ಎಜುಕೇಟರ್ಸ್ ಅತ್ಯಂತ ಉತ್ಕೃಷ್ಟ ಮಟ್ಟದ ಶಿಕ್ಷಣಕಾರರು ನಿಮಗೆ ಇಲ್ಲಿ ಬೋಧನೆಯನ್ನು ಮಾಡ್ತಾರೆ ಇವರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೀವು ನೋಡ್ಬೋದಾಗಿದೆ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಪ್ರತಿಯೊಂದು ಭಾನುವಾರ ಸಂಡೇ ಅಂದರೆ ಐದು ಏಳು ಗಂಟೆಗೆ ನಿಮಗೆ ಏನಾಗುತ್ತೆ ಅಂದರೆ ಈ ಒಂದು ಕ್ವಿಝ್ ಇರುತ್ತೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಇಲ್ಲಿ ಎಮ್ ಸಿ ಕ್ಯೂ ಟೆಸ್ಟ್ ಸೀರೀಸ್ ಇರುತ್ತೆ ಕೆ ಎಸ್ ಫಿಲಿಮ್ಸ್ನ ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಇಲ್ಲಿ ಒಳಗೊಂಡಿರ್ತದೆ ಅಂತಕ್ಕಂಥದ್ದು ಸೊ ಅದಕ್ಕಾಗಿ ನೀವು ಮನೆಯಲ್ಲಿ ಕೂತ್ಕೊಂಡು ಅಧ್ಯಯನವನ್ನು ಮಾಡ್ಬೋದಾಗಿದೆ ಯಾಕಂದರೆ ಲಾಕ್ಡೌನ್ ಇನ್ನೂ ಕೂಡ ತೆರವುಗೊಳಿಸದೇ ಇರತಕ್ಕಂಥ ಕಾರಣ ಜೊತೆಗೆ ಸಾಕಷ್ಟು ಒಂದು ಕೊರೋನಾ ವೈರಸ್ ಎಫೆಕ್ಟ್ನಿಂದಾಗಿ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡೋದು ಒಳಿತು ಅಂತಕ್ಕಂಥದ್ದು ಪರ್ ಡೇ ನಿಮಗೆ ಹದಿನೆಂಟು ರೂಪಾಯಿನ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ವೆಚ್ಚ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೇಕಾದ್ರೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ ಜೊತೆಗೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ವ್ಯವಸ್ಥಿತವಾಗಿ ವಿನ್ಯಾಸಗೊಳಿಸಿದಂಥ ಕ್ಲಾಸಸ್ಸನ್ನು ನಿಮಗೆ ನೀಡಲಾಗುತ್ತೆ ಜೊತೆಗೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗೆ ಇರುತ್ತೆ ಇಲ್ಲಿ ನಮ್ಮ ಒಂದು ಆ್ಯಪ್ನ ಬಗ್ಗೆ ಸಾಕಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇವುಗಳನ್ನ ಓದ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದು ಅದೇ ರೀತಿಯಾಗಿ ನಾನು ಯೂಟ್ಯೂಬ್ ಸೆಷನ್ಸನ್ನು ಪ್ರತಿದಿನ ನೀವು ಏನು ಮಾಡ್ಬೋದು ನಮ್ಮ ಅನೇಕಮಿ ಆ್ಯಪ್ನಲ್ಲಿ ನೋಡ್ಬೋದಾಗಿದೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಾಗ ರಾಜ್ಯ ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದಾಗ ಭಾರತ ಇತಿಹಾಸ ಸಂಬಂಧಿಸಿದ ವಿಷಯಗಳಿಗಾಗಿ ಅದೇ ರೀತಿಯಾಗಿ ಕರ್ನಾಟಕದ ಪಠ್ಯಪುಸ್ತಕಗಳ ವಿಷಯಗಳಿಗೆ ಸಂಬಂಧಿಸಿದಾಗ ನಾನು ನಿಮಗೆ ಇಲ್ಲಿ ಬೋಧನೆಯನ್ನು ಮಾಡಲಿದ್ದೇನೆ ತದನಂತರದಲ್ಲಿ ಕೆ ಎಸ್ ಫಿಲಿಮ್ಸ್ ಎಕ್ಸಾಮ್ಸ್ ಟ್ವೆಂಟಿ ಟ್ವೆಂಟಿ ಎಮ್ ಸಿ ಕ್ಯೂ ಸೀರೀಸ್ ಫಾರ್ ಆಲ್ ಸಬ್ ಸಬ್ಜೆಕ್ಟ್ನವ್ರ ಎಲ್ಲ ಸಬ್ಜೆಕ್ಟ್ಗಳನ್ನ ಒಳಗೊಂಡಿರ್ತದೆ ಅಂತಕ್ಕಂಥದ್ದು ನೀವು ನೋಡ್ಬೋದು ಪ್ರತಿಯೊಬ್ಬರು ಇಲ್ಲಿ ಇರ್ತಕ್ಕಂಥ ಎಜುಕೇಟರ್ಸು ಒಂದೊಂದು ಸಬ್ಜೆಕ್ಟ್ನಲ್ಲಿ ತಮ್ಮದಾದಂಥ ಒಂದು ಪರಿಣಿತಿಯನ್ನು ಹೊಂದಿದ್ದಾರೆ ನಾನು ಹಿಮಾಂಸಾ ಮುಲ್ತಾನಿ ಕೆ ಪಿ ಎಸ್ ಸಿ ಲೈವ್ ಸೆಷನಲ್ಲಿ ನಿಮಗಾಗಿ ಲಭ್ಯಿದ್ದೇನೆ ಈ ಒಂದು ಕೆ ಎಸ್ ಫಿಲಿಮ್ಸ್ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಿ ಇದರ ಲಾಭವನ್ನು ನೀವು ಪಡ್ಕೋಬೋದಾಗಿದೆ ಇಲ್ಲಿ ಇನ್ನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆ ಕರ್ನಾಟಕ ಲೋಕಸಭಾ ಆಯೋಗ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ನ ಪಡ್ಕೋಬೋದಾಗಿದೆ ಅಂತಕ್ಕಂಥದ್ದು ಇಲ್ಲಿ ಏಳು ಸಾವಿರ ಒಂದು ಬೋಧನಾ ಶುಲ್ಕ ಆದಾಗ ಕಂಪ್ಲೀಟಾಗಿ ಟ್ವೆಲ್ವ್ ಮಂತ್ಸ್ ಇರುತ್ತೆ ಇಲ್ಲಿ ಅದಕ್ಕೆ ನೀವು ರೆಫರಲ್ ಕೋಡ್ ಬಳಸಿದ್ದೆ ಆದರೆ ಏನಾಗುತ್ತೆ ಅಂದರೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಈ ರೀತಿ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ನೀವು ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ ಅದೇ ರೀತಿಯಾಗಿ ಮೊದಲನೇ ಬಾರಿಗೆ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ನನ್ನ ಬಗ್ಗೆ ಪರಿಚಯವನ್ನು ನೋಡೋದಾದರೆ ನಾನು ಮಿಸ್ಟರ್ ಹಿಮಾಂಸ ಮುಲ್ತಾನಿ ನನ್ನ ಶೈಕ್ಷಣಿಕ ವಿದ್ಯಾರ್ಥಿ ಡಿ ಎಡ್ ಬಿ ಎಡ್ ಎಮ್ ಎ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಮೂರು ಬಾರಿ ಗೊಳಿಸಿದ್ದೇನೆ ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಎರಡು ಬಾರಿ ತೆರಗಡೆಯನ್ನು ಹೊಂದಿದ್ದೇನೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ತಲಾ ಒಂದು ಬಾರಿ ಲಿಖಿತ ಪರೀಕ್ಷೆಯನ್ನು ತೆರ್ಗಡೆಗೊಳಿಸಿದ್ದೆ ತದನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡಾದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅರ್ಹತಾಂಕವನ್ನು ಪಡೆದಂಥ ಅನುಭವ ಇದೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತಾಂಕ ಪಡೆದಂಥ ಅನುಭವ ಇದೆ ಅಂತಕ್ಕಂಥದ್ದು ಏ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ದಾವೆ ಮೊದಲನೇ ಪ್ರಶ್ನೆ ವಿಶ್ವ ವಲಸೆ ವರದಿ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ವಿದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಬಂದ ದೇಶ ಯಾವುದು ಅಂತ ಕೇಳಿದ್ದಾರೆ ವಿಶ್ವ ವಲಸೆ ವರದಿ ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ವಿದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಬಂದ ದೇಶ ಯಾವುದು ಅಂತ ಕೇಳಿದರೆ ನಿಮ್ಮ ಆಯ್ಕೆಗಳು ಜಪಾನ್ ಮೆಕ್ಸಿಕೋ ಚೀನಾ ಮತ್ತು ಭಾರತ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಭಾರತ ಭಾರತವು ಅಂತಾರಾಷ್ಟ್ರೀಯ ವಲಸಿಗರ ಮೂಲದ ಅತಿದೊಡ್ಡ ದೇಶವಾಗಿದ್ದು ಹದಿನೇಳು ಪಾಯಿಂಟ್ ಐದು ಮಿಲಿಯನ್ ಭಾರತೀಯ ಮೂಲದ ಜನರು ವಿದೇಶದಲ್ಲಿ ವಾಸಿಸ್ತಾ ಇದ್ದಾರೆ ನಂತರದ ಸ್ಥಾನದಲ್ಲಿ ಮೆಕ್ಸಿಕೋ ಬರುತ್ತೆ ಹನ್ನೊಂದು ಪಾಯಿಂಟ್ ಎಂಟು ಮಿಲಿಯನ್ ತದನಂತರದಲ್ಲಿ ಚೀನಾ ಬರುತ್ತೆ ಇದು ಹತ್ತು ಪಾಯಿಂಟ್ ಏಳು ಮಿಲಿಯನ್ ಭಾರತವು ಅಂತಾರಾಷ್ಟ್ರೀಯ ವಲಸಿಗರ ಮೂಲದ ಅತಿದೊಡ್ಡ ದೇಶವಾಗಿದ್ದು ಹದಿನೇಳು ಪಾಯಿಂಟ್ ಐದು ಮಿಲಿಯನ್ ಭಾರತೀಯ ಮೂಲದ ಜನರು ವಿದೇಶದಲ್ಲಿ ವಾಸಿಸ್ತಾ ಇದ್ದಾರೆ ತದನಂತರದಲ್ಲಿ ಮೆಕ್ಸಿಕೋ ಹನ್ನೊಂದು ಪಾಯಿಂಟ್ ಎಂಟು ಮಿಲಿಯನ್ ಮತ್ತು ಚೀನಾ ಹತ್ತು ಪಾಯಿಂಟ್ ಏಳು ಮಿಲಿಯನ್ ಇದೆ ಮುಂದಿನ ಪ್ರಶ್ನೆ ಸ್ನೇಹಿತರ ಪ್ರಶ್ನೆ ರೀತಿಯಾಗಿದೆ ಸಂಸತ್ತು ಲಿಂಗಾಯತರ ವ್ಯಕ್ತಿಗಳ ಮಸೂದೆಯನ್ನು ಅಂಗೀಕರಿಸಿತು ಈ ಮಸೂದೆ ಕೆಳಗಿನ ನಿಬಂಧನೆಗಳನ್ನು ನೀಡಿದು ವಿವಾದಾಸ್ಪದವಾಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸಂಸತ್ತು ಲಿಂಗಾಯತರ ವ್ಯಕ್ತಿಗಳ ಅಂದರೆ ಹಕ್ಕುಗಳ ರಕ್ಷಣೆ ಅಂತಕ್ಕಂಥದ್ದನ್ನು ನೆನಪಿಟ್ಟುಕೊಳ್ಬೇಕಿಲ್ಲಿ ಯಾವುದ್ರ ಬಗ್ಗೆ ಮಾತನಾಡ್ತಾ ಇದೆ ಅಂದರೆ ಹಕ್ಕುಗಳ ರಕ್ಷಣೆ ಬಗ್ಗೆ ಸಂಸತ್ತು ಲಿಂಗಾಯತ ವ್ಯಕ್ತಿಗಳ ಮಸೂದೆಯನ್ನು ಅಂಗೀಕರಿಸಿತು ಮಸೂದೆಯ ಈ ಕೆಳಗಿನ ನಿಬಂಧನೆಗಳಲ್ಲಿ ಯಾವುದು ವಿವಾದಾಸ್ಪದವಾಗಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಚಳುವಳಿಯ ಹಕ್ಕು ನಂತರದಲ್ಲಿ ಸಾರ್ವಜನಿಕ ಹುದ್ದೆ ಅಲಂಕರಿಸುವ ಅವಕಾಶ ತದನಂತರದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ರಿಂದ ಗುರುತಿನ ಪ್ರಮಾಣಪತ್ರವನ್ನು ಪಡೆಯುವುದು ತದನಂತರದಲ್ಲಿ ಆಸ್ತಿಯನ್ನು ಬಾಡಿಗೆಗೆ ಅಥವಾ ವಾಸಿಸಲು ಅಥವಾ ಆಕ್ರಮಿಸಿಕೊಳ್ಳುವ ಹಕ್ಕು ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದು ನೋಡೋದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಜಿಲ್ಲಾ ಮ್ಯಾಜಿಸ್ಟ್ರೇಟ್ರಿಂದ ಗುರುತಿನ ಪ್ರಮಾಣಪತ್ರ ಪಡೆಯುವುದು ಟ್ರಾನ್ಸ್ಜೆಂಡರ್ ಮಸೂದೆ ಬಗ್ಗೆ ಗೊತ್ತಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದು ಇದು ಲೋಕಸಭೆ ಅಂಗೀಕಾರ ಮಾಡ್ತದೆ ಟ್ರಾನ್ಸ್ಜೆಂಡರ್ ಮಸೂದೆ ಯಾವುದು ಟ್ರಾನ್ಸ್ ಜೆಂಡರ್ ಮಸೂದೆ ಅಗಸ್ಟ್ ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಅಂಗೀಕರಿಸುತ್ತದೆ ಮಸೂದೆಯನ್ನು ಆಯ್ಕೆ ಮಾಡಲು ವಿಫಲವಾದ ಕಾರಣ ಆಯ್ದ ಸಮಿತಿಗೆ ಕಳುಹಿಸಬೇಕೆಂದು ಲಿಂಗಾಯತರ ಸಮುದಾಯ ಪ್ರತಿಭಟನೆ ಮಾಡ್ತದೆ ಅವನ ಅಥವಾ ಅವಳ ಗುರುತನ್ನು ನಿರ್ಧರಿಸುವುದು ಆ ವ್ಯಕ್ತಿಗೆ ಇರಬೇಕಾದ ಮೂಲಭೂತ ಹಕ್ಕು ಆದರೆ ಟ್ರಾನ್ಸ್ಜೆಂಡರ್ ಅರ್ಜಿದಾರನಿಗೆ ಗುರುತಿನ ಪ್ರಮಾಣಪತ್ರವನ್ನು ನೀಡುವ ಅಧಿಕಾರವನ್ನು ಜಿಲ್ಲಾ ದಂಡಾಧಿಕಾರಿಗಳಿಗೆ ನೀಡುವ ಮಸೂದೆಯನ್ನು ಈ ಉಪಬಂಧ ಸರಿ ಅಲ್ಲ ಎಂದು ಟ್ರಾನ್ಸ್ಜೆಂಡರ್ ಸಮುದಾಯ ಪ್ರತಿಭಟಿಸ್ತಾ ಇದೆ ಅಂತಕ್ಕಂಥದ್ದು ನೋಡ್ಬೋದು ಮುಂದಿನ ಪ್ರಶ್ನೆ ಪ್ರತಿ ವರ್ಷ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಯಾವಾಗ ಆಚರಣೆ ಮಾಡಲಾಗತ್ತೆ ವರ್ಷ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಯಾವಾಗ ಆಚರಣೆ ಮಾಡಲಾಗತ್ತೆ ಎಸ್ ಟಿ ಎಫ್ ಡಿನಲ್ಲಿ ಸಾಮಾನ್ಯವಾಗಿ ಹತ್ತರಿಂದ ಹನ್ನೊಂದು ಪ್ರಶ್ನೆಗಳು ಭಾರತ ಸಂವಿಧಾನದ ಮೇಲೆ ಕೇಳ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಇತಿಹಾಸ ಹೆಚ್ಚಾಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಭಾರತ ಸಂವಿಧಾನದ ಬಗ್ಗೆ ಕೇಳ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಭೂಗೋಳ ಇರುತ್ತೆ ಸೊ ಈಗ ನಾವು ಒಂದು ಸರಾಸರಿಯನ್ನು ತೆಗೆದು ನೋಡಿದಾಗ ಹನ್ನೊಂದರಿಂದ ಹನ್ನೆರಡು ಪ್ರಶ್ನೆಗಳು ಭಾರತ ಸಂವಿಧಾನದ ಮೇಲೆ ಏನಾಗಿದೆ ರೇಸ್ ಆಗಿದೆ ಅದರಲ್ಲಿ ಕೂಡ ಪ್ರಚಲಿತ ವಿದ್ಯಮಾನಗಳ ಮೇಲೇ ಈ ಒಂದು ಅಂಶಗಳು ಬರ್ತದೆ ಅಂತಕ್ಕಂಥದ್ದು ಪ್ರತಿ ವರ್ಷ ರಾಷ್ಟ್ರೀಯ ಸಂವಿಧಾನ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ನವಂಬರ್ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತ್ನಾಲ್ಕು ನವೆಂಬರ್ ಇಪ್ಪತ್ತಾರು ನವೆಂಬರ್ ಇಪ್ ಇಪ್ಪತ್ತೈದು ನವಂಬರ್ ಇಪ್ಪತ್ತಾರು ಅಂತ ಉತ್ತರ ಯಾವುದು ಆಪ್ಷನ್ ಡಿ ನವಂಬರ್ ಇಪ್ಪತ್ತಾರು ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರಂದು ರಾಷ್ಟ್ರೀಯ ಸಂವಿಧಾನ ದಿನವನ್ನು ಆಚರಣೆ ಮಾಡಲಾಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರಯತ್ನಗಳನ್ನು ಈ ದಿನ ಸ್ಮರಿಸಲಾಗ್ತದೆ ಭಾರತೀಯ ಸಂವಿಧಾನವನ್ನು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಭಾರತದ ಸಂವಿಧಾನ ಸಭೆ ಅಂಗೀಕರಿಸಿದೆ ಅಂತಕ್ಕಂಥದ್ದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು ಜೆ ಬಿ ಕೃಪ್ಲಾನಿ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ ಮೂಲಭೂತ ಹಕ್ಕುಗಳ ಬಗ್ಗೆ ಅವರು ಏನು ಹೇಳಿದ್ರು ಅದರ ಬಗ್ಗೆ ಸಂಬಂಧಪಟ್ಟಾಗೆ ಇನ್ನು ಇತ್ತೀಚಿನ ಒಂದು ಏನು ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿದೆ ಅದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿರ್ಬೋದು ಜೊತೆಗೆ ಜಮ್ಮು ಕಾಶ್ಮೀರದ ಬಗ್ಗೆ ಆಗಿರ್ಬೋದು ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇನ್ನು ಮುಂದಿನ ಪ್ರಶ್ನೆ ಎರಡು ಕೇಂದ್ರಾಡಳಿತ ಪ್ರದೇಶಗಳ ವಿಲೀನಕ್ಕೆ ಸಂಬಂಧಿಸಿದ ಮಸೂದೆಯನ್ನು ನವೆಂಬರ್ ಇಪ್ಪತ್ತಾರರಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು ಯಾವ ಎರಡು ಯುಟಿಗಳನ್ನು ವಿಲೀನಗೊಳಿಸಲು ಈ ಮಸೂದೆ ಹೇಳ್ತದೆ ಇಲ್ಲಿ ನಿಮ್ಮ ಸರಿಯಾದಂಥ ಉತ್ತರ ಯಾವುದು ನಿಮ್ಮ ಆಯ್ಕೆಗಳು ಲಡಾಖ್ ಮತ್ತು ಜಮ್ಮು ಕಾಶ್ಮೀರ್ ದಾದ್ರಾ ಮತ್ತು ಹವೇಲಿ ಮತ್ತು ದಮನ್ ಮತ್ತು ದಿಯು ನಂತರದಲ್ಲಿ ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ದೆಹಲಿ ಮತ್ತು ಚಂಡೀಗಢ್ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ದಾದ್ರ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು ಅಂತಕ್ಕಂಥದ್ದು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಎರಡು ಸಾವಿರದ ಹತ್ತೊಂಬತ್ತರ ಒಂದು ನವೆಂಬರ್ ಇಪ್ಪತ್ತಾರರಂದು ಕೇಂದ್ರ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು ವಿಲೀನಕ್ಕೆ ಸಂಬಂಧಿಸಿದ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸ್ತಾರೆ ಮಸೂದೆಯನ್ನು ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದಿಯು ಕೇಂದ್ರ ಪ್ರಾಂತ್ಯಗಳ ವಿಲೀನ ಮಸೂದೆ ಎರಡು ಸಾವಿರದ ಹತ್ತೊಂಬತ್ತು ಎಂದು ಹೆಸರನ್ನು ಇಡಲಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹದಿನೈದನೇ ಹಣಕಾಸು ಆಯೋಗದ ಅವಧಿ ಯಾವಾಗ ಕೊನೆಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ ಹದಿನೈದನೇ ಒಂದು ಹಣಕಾಸು ಆಯೋಗದ ಅವಧಿ ಯಾವಾಗ ಕೊನೆಗೊಂಡಿದೆ ಅಂತಕ್ಕಂಥದ್ದು ಅಥವಾ ಕೊನೆಗೊಳ್ತದೆ ಅಂತಕ್ಕಂಥದ್ದು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಸರಿಯಾದಂಥ ಉತ್ತರ ಯಾವುದು ಯಾವ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತು ಹದಿನೈದನೇ ಹಣಕಾಸು ಆಯೋಗದ ಅವಧಿಯನ್ನು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಮೂವತ್ತರಂದು ಮೂವತ್ತರವರೆಗೆ ಒಂದು ವಿಸ್ತರಿಸಲಾಗಿದೆ ಅಂತಕ್ಕಂಥದ್ದು ಹಣಕಾಸು ಆಯೋಗವು ತನ್ನ ಮಧ್ಯಂತರ ವರದಿಯನ್ನು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಮೂವತ್ತರೊಳಗೆ ಸಲ್ಲಿಸಿದಂಥಕ್ಕಂಥದ್ದು ಕೂಡ ಇಲ್ಲಿ ಗಮನದಲ್ಲಿ ಇಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಗೆ ಇತ್ತೀಚೆಗೆ ಮೊದಲನೇ ಬಾರಿಗೆ ಆಯ್ಕೆಯಾದ ದೇಶ ಯಾವುದು ಅಂತ ಕೇಳಿದ್ದಾರೆ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಗೆ ಇತ್ತೀಚೆಗೆ ಮೊದಲ ಬಾರಿಗೆ ಆಯ್ಕೆಯಾದಂಥ ದೇಶ ಯಾವುದು ನಿಮ್ಮ ಆಯ್ಕೆಗಳು ಇಸ್ರೇಲ್ ಸೌದಿ ಅರೇಬಿಯಾ ವೆನಿಜುವೇಲಾ ಬ್ರೆಜಿಲ್ ಸರಿ ಅಂತ ಉತ್ತರ ಆಪ್ಷನ್ ಬಿ ಯಾವುದು ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಇತ್ತೀಚೆಗೆ ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಆಯೋಗ ಇದನ್ನು ಯುನೆಸ್ಕೋ ಅಂತ ಕರೀತಾರೆ ಏನಂತ ಕರೀತಾರೆ ಯುನೆಸ್ಕೋ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಗೆ ಆಯ್ಕೆಯಾದರು ಸೌದಿ ಅರೇಬಿಯಾವು ಯುನೆಸ್ಕೋ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯತ್ವವನ್ನು ಗೆದ್ದ ನಂತರ ಈ ಬೆಳವಣಿಗೆ ಸಂಭವಿಸಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಐ ಎಫ್ ಎಫ್ ಐ ಐ ಎಫ್ ಎಫ್ ಐ ಅದರಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಪಡೆದ ಚಿತ್ರ ಯಾವುದು ಗೋಲ್ಡನ್ ಪಿಕಾಕ್ ಬಂಗಾರದ ನವಿಲ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಪಡೆದ ಚಿತ್ರ ಯಾವುದು ನಿಮ್ಮ ಆಯ್ಕೆಗಳು ಪಾರ್ಟಿಕಲ್ಸ್ ಜಲ್ಲಿಕಟ್ಟು ಮಾರಿಗೆಲ್ಲ ಬಲೂನ್ ಸರಿಯಾದಂಥ ಉತ್ತರ ಯಾವುದು ಯಾವ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಪಾರ್ಟಿಕಲ್ಸ್ ಬ್ಲೇಸ್ ಹ್ಯಾರಿಸನ್ ಯಾರು ಬ್ಲೇಸ್ ಹ್ಯಾರಿಸನ್ ನಿರ್ದೇಶನ ಮಾಡಿದರು ಇದು ಫ್ರೆಂಚ್ ಚಿತ್ರ ಆಗಿದೆ ಫ್ರೆಂಚ್ ಚಿತ್ರ ಪಾರ್ಟಿಕಲ್ಸ್ ಗೋವಾದಲ್ಲಿ ನಡೆದಂತಹ ಐವತ್ತನೇ ಎಷ್ಟನೇದು ನಡೆದಿದೆ ಇದು ಐವತ್ತನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಐ ಎಫ್ ಎಫ್ ಐ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಆಗಬೇಕಿದು ಐ ಎಫ್ ಎಫ್ ಐ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಇದರ ಒಂದು ಲಾಂಗ್ ಫಾರ್ಮ್ ಕೇಳ್ಬೋದು ಉತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಟ್ರೋಫಿ ಉಲ್ಲೇಖ ಮತ್ತು ನಲವತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಪಡೆದಿದೆ ಎಷ್ಟು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಮುಂದಿನ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ತಮ್ಮ ಆರ್ಥಿಕತೆಯನ್ನು ಬಲಪಡಿಸಲು ಯಾವ ರಾಷ್ಟ್ರಕ್ಕೆ ನಾಲ್ಕುನೂರು ಮಿಲಿಯನ್ ಡಾಲರ್ ಸಾಲವನ್ನು ವಾಗ್ದಾನ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಯಾವ ತಮ್ಮ ಆರ್ಥಿಕತೆಯನ್ನು ಬಲಪಡಿಸಲು ಯಾವ ರಾಷ್ಟ್ರಕ್ಕೆ ನಾಲ್ಕುನೂರು ಒಂದು ಮಿಲಿಯನ್ ಡಾಲರ್ ಸಾಲವನ್ನು ವಾಗ್ದಾನ ಮಾಡಿದರು ನಿಮ್ಮ ಆಯ್ಕೆಗಳು ಬಾಂಗ್ಲಾದೇಶ ಮಯನ್ಮಾರ್ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ ಶ್ರೀಲಂಕಾಕ್ಕೆ ಅದರ ಆರ್ಥಿಕತೆಯನ್ನು ಬಲಪಡಿಸುವ ಉದ್ದೇಶದಿಂದ ನಾಲ್ಕುನೂರು ಮಿಲಿಯನ್ ಸಾಲದ ನೆರವನ್ನು ಭಾರತವು ಘೋಷಿಸಿದೆ ಎರಡು ಸಾವಿರದ ಒಂದು ಹತ್ತೊಂಬತ್ತರ ನವೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀಲಂಕಾದ ಅಧ್ಯಕ್ಷ ಯಾರಿದ್ದಾರೆ ಶ್ರೀಲಂಕಾದ ಅಧ್ಯಕ್ಷ ಗೋಟ್ ಬಯ್ಯ ಯಾರು ಗೋಟ್ ಬಯ್ಯ ಇವರು ಶ್ರೀಲಂಕಾದ ಅಧ್ಯಕ್ಷರು ನೆನಪಿಟ್ಕೊಳ್ಳಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಈ ಒಂದು ರಾಷ್ಟ್ರಗಳ ಒಂದು ಪ್ರಧಾನ ಮಂತ್ರಿಗಳಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು ಗೋಟ್ ಬಯ್ಯ ಗೋಟ್ ಬಯ್ಯ ರಾಜಪಕ್ಷೆ ಅವರನ್ನು ಭೇಟಿ ಮಾಡಿ ಜಂಟಿ ಹೇಳಿಕೆ ನೀಡುವಾಗ ಭಾರತದ ಪ್ರಧಾನಿ ಮೋದಿ ಈ ಘೋಷಣೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಎರಡು ಸಾವಿರದ ಹತ್ತೊಂಬತ್ತರ ಅಂತಾರಾಷ್ಟ್ರೀಯ ಮಕ್ಕಳ ಶಾಂತಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಿಮ್ಮ ಆಯ್ಕೆಗಳು ಗ್ರೇಟಾ ಥನ್ಬರ್ಗ್ ಜೂಲಿಯಾ ಬ್ರಸೆಲ್ಸ್ ಜೆನಿಫರ್ ಲಾಯ್ ರೆಬೆಕಾ ಜಾನ್ಸನ್ ಎಸ್ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಎ ಗ್ರೇಟಾ ಥನ್ಬರ್ಗ್ ಗ್ರೇಟಾ ಥನ್ಬರ್ಗ್ ಸ್ವೀಡಿಷ್ ಒಂದು ಪ್ರಜೆ ಸ್ವೀಡಿಶ್ ಪ್ರಜೆ ಗ್ರೇಟಾ ಥನ್ಬರ್ಗ್ ಅವರನ್ನು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಕ್ಕಳ ಶಾಂತಿ ಪ್ರಶಸ್ತಿಯೊಂದಿಗೆ ಗೌರವಿಸಲಾಯಿತು ಅವರು ಏನು ಮಾಡಿದ್ರು ಅಂದರೆ ಸ್ಕೂಲ್ ಸ್ಕೂಲ್ ಸ್ಟ್ರೈಕ್ ಗ್ರೇಟಾ ಅವರು ಸ್ಕೂಲ್ ಸ್ಟ್ರೈಕ್ ಎಂಬ ಜಾಗತಿಕ ಅಭಿಯಾನವನ್ನು ಪ್ರಾರಂಭಿಸಿದರು ಇದಕ್ಕಾಗಿಯೇ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಯಾವುದು ಮಕ್ಕಳ ಅಂತಾರಾಷ್ಟ್ರೀಯ ಮಕ್ಕಳ ಶಾಂತಿ ಪ್ರಶಸ್ತಿ ನೀಡಲಾಯಿತು ಯಾಕೆಂದರೆ ಸ್ಕೂಲ್ ಸ್ಟ್ರೈಕ್ ಎಂಬ ಜಾಗತಿಕ ಅಭಿಯಾನವನ್ನು ಪ್ರಾರಂಭಿಸಿದರು ಇದಕ್ಕಾಗಿ ಇದನ್ನು ಪ್ರಶಸ್ತಿಯನ್ನು ನೀಡಲಾಗಿದೆ ಮುಂದಿನ ಪ್ರಶ್ನೆ ಡಿಸೆಂಬರ್ ಎರಡರಂದು ಸುಪ್ರೀಂ ಕೋರ್ಟ್ ಅಯೋಧ್ಯೆ ತೀರ್ಪಿನ ವಿರುದ್ಧ ಯಾವ ಮುಸ್ಲಿಂ ಸಂಸ್ಥೆಯು ಪರಿಶೀಲನಾ ಅರ್ಜಿ ಸಲ್ಲಿಸಿದೆ ಪ್ರಶ್ನೆ ಡಿಸೆಂಬರ್ ಇಪ್ಪತ್ತು ಡಿಸೆಂಬರ್ ಎರಡರಂದು ಸುಪ್ರೀಂ ಕೋರ್ಟ್ನ ಅಯೋಧ್ಯೆ ತೀರ್ಪಿನ ವಿರುದ್ಧ ಯಾವ ಮುಸ್ಲಿಂ ಸಂಸ್ಥೆಯು ಪರಿಶೀಲನಾ ಅರ್ಜಿ ಸಲ್ಲಿಸಿದೆ ನಿಮ್ಮ ಆಯ್ಕೆಗಳು ಜಮಾಯತ್ ಉಲೆಮಾ ಇ ಹಿಂದ್ ಎ ಐ ಎಂ ಪಿ ಎಲ್ ಬಿ ಸುನ್ನಿ ವಕ್ಫ್ ಬೋರ್ಡ್ ನಂತರದಲ್ಲಿ ನಿರ್ಮೋಹಿ ಅಖಾರ ಸರಿಯಾದಂಥ ಉತ್ತರ ಯಾವುದು ಡಿಸೆಂಬರ್ ಎರಡರಂದು ಸುಪ್ರೀಂ ಕೋರ್ಟ್ ಅಯೋಧ್ಯೆ ತೀರ್ಪಿನ ವಿರುದ್ಧ ಯಾವ ಮುಸ್ಲಿಂ ಸಂಸ್ಥೆಯು ಪರಿಶೀಲನಾ ಅರ್ಜಿ ಸಲ್ಲಿಸಿದೆ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಜಮಾಯತ್ ಉಲೆಮಾ ಎ ಹಿಂದ್ ಆರ್ ಹಿಂದ್ ಜಮಾಯತ್ ಉಲೆಮಾ ಹಿಂದ್ ವಿಮರ್ಶೆ ಅರ್ಜಿ ಸರ್ವೋಚ್ಚ ಒಂದು ನ್ಯಾಯಾಲಯದ ಅಯೋಧ್ಯೆ ತೀರ್ಪಿನ ವಿರುದ್ಧ ತೀರ್ಪಿನಲ್ಲಿ ಕೆಲವು ತಪ್ಪುಗಳನ್ನು ಹೈಲೈಟ್ ದಾಖಲಿಸಿದೆ ಅಂತಕ್ಕಂಥದ್ದು ವಿವಾದಿತ ಭೂಮಿಯನ್ನು ಹಿಂದೂ ಪಕ್ಷಗಳಿಗೆ ನೀಡುವ ಮೂಲಕ ಸುಪ್ರೀಂ ಕೋರ್ಟ್ ಬಾಬರಿ ಮಸೀದಿಯನ್ನು ನಾಶಪಡಿಸುವ ತಮ್ಮ ಕಾನೂನುಬಾಹಿರ ಕೃತ್ಯಗಳನ್ನು ಖಂಡಿಸಿದೆ ಅಂತಕ್ಕಂಥದ್ದನ್ನು ಮುಸ್ಲಿಂ ಸಂಸ್ಥೆ ಹೇಳಿದೆ ಆದರೆ ಏನೇ ಇರಲಿ ಭಾರತ ದೇಶದ ಮೇಲೆ ನಾವೆಲ್ಲರೂ ವಿಶಾಲ ರಾಷ್ಟ್ರದ ಪ್ರಜೆಗಳು ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಇಲ್ಲಿ ಪ್ರತಿನಿಧಿಸಬೇಕಾಗತ್ತೆ ಅಂತಕ್ಕಂಥದ್ದು ಯಾವುದೇ ಸಮುದಾಯದವರಿರಲಿ ಇರಲಿ ಜಾತ್ಯಾತೀತ ತತ್ವವನ್ನು ಭಾರತ ಅಳವಡಿಸಿಕೊಂಡ ಮೇಲೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡಬೇಕಾಗತ್ತೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪಿನಲ್ಲಿ ಯಾವುದೇ ಲೋಪದೋಷಗಳ ಇಲ್ಲ ಅಂತಕ್ಕಂಥದ್ದು ಸಾಕಷ್ಟು ಮನಗಂಡು ಅದಕ್ಕೆ ಸ ಪರ್ಯಾಯ ಮಾರ್ಗವನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಕಲ್ಪಿಸಿಕೊಟ್ಟಿದೆ ಅದನ್ನು ನಾವು ಗಮನದಲ್ಲಿ ಇಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಖಾತೆಗಳ ಇಪ್ಪತ್ನಾಲ್ಕನೇ ನಿಯಂತ್ರಕ ಜನರಲ್ ಆಗಿ ನಿಯಂತ್ರಕ ಜನರಲ್ ಅಂದರೆ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಅಂತ ಕರೀತಾರೆ ಏನು ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಖಾತೆಗಳ ಇಪ್ಪತ್ತ್ನಾಲ್ಕನೇ ನಿಯಂತ್ರಕ ಜನರಲ್ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತಕ್ಕಂಥದ್ದು ಸುಮಂತು ಘೋಷ್ ನಂತರದಲ್ಲಿ ಸೋಮ್ ರಾಯ್ ಬರ್ಮನ್ ಅಶುತೋಷ್ ಸಹಾಯ್ ಪತ್ರಲೇಖ ದತ್ತ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಮರಾಯ್ ಬರ್ಮನ್ ಯಾವುದು ಸೋಮರಾಯ್ ಬರ್ಮನ್ ಸೋಮರಾಯ್ ಬರ್ಮನ್ ಅವರು ಇಪ್ಪತ್ನಾಲ್ಕನೇ ನಿಯಂತ್ರಕ ಜನರಲ್ ಆಫ್ ಅಕೌಂಟ್ಸ್ ಸಿ ಜಿ ಎ ಸಿ ಜಿ ಎ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅವರು ಈ ಹುದ್ದೆ ಅಲಂಕರಿಸಿದ ಏಳನೇ ಮಹಿಳೆಯಾಗಿದ್ದಾರೆ ಯಾರು ಸೋ ಸೋಮರಾಯ್ ಬರ್ಮನ್ ಅಂತಕ್ಕಂಥವ್ರು ಮುಂದಿನ ಪ್ರಶ್ನೆ ತೀವ್ರಗೊಳಿಸಿದ ಮಿಷನ್ ಇಂದ್ರಧನುಷ್ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ ತೀವ್ರಗೊಳಿಸಿದ ಮಿಷನ್ ಇಂದ್ರಧನುಷ್ ಯಾವಾಗ ಪ್ರಾರಂಭವಾಯಿತು ನಿಮ್ಮ ಅಕ್ಕಿಗಳು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೇಳು ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಎರಡು ಸಾವಿರದ ಹದಿನೇಳು ಭಾರತದ ರೋಗ ನಿರೋಧಕ ಕಾರ್ಯಕ್ರಮವನ್ನು ತೀವ್ರಗೊಳಿಸಲು ತೀವ್ರ ಮಿಷನ್ ಇಂದ್ರಧನುಷ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಕ್ಟೋಬರ್ ಎಂಟು ಒಂದು ಎರಡು ಸಾವಿರದ ಹದಿನೇಳರಂದು ಚಾಲನೆ ಮಾಡಿದರು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಜಪಾನಿಂದ ಜಿ ಇಪ್ಪತ್ತು ಪ್ರೆಸಿಡೆನ್ಸಿಯನ್ನು ಯಾವ ದೇಶ ವಹಿಸಿಕೊಂಡಿದೆ ಅಂತಕ್ಕಂಥದ್ದು ಪ್ರೆಸಿಡೆನ್ಸಿಯನ್ನು ಅಂದರೆ ಅಧ್ಯಕ್ಷ ಸ್ಥಾನವನ್ನು ಯಾವ ದೇಶ ವಹಿಸಿಕೊಂಡಿದೆ ಅಂತ ಕೇಳಿದಾರೆ ನಿಮ್ಮ ಆಯ್ಕೆಗಳು ಫ್ರಾನ್ಸ್ ಇಸ್ರೇಲ್ ಸೌದಿ ಅರೇಬಿಯಾ ಚೀನಾ ಸರಿಯಂತ ಉತ್ತರ ಯಾವುದು ಎಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಸೌದಿ ಅರೇಬಿಯಾ ಇತ್ತೀಚೆಗೆ ಜಿ ಇಪ್ಪತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಮೊದಲ ಅರಬ್ ರಾಷ್ಟ್ರವಾಯಿತು ಮೊದಲ ಅರಬ್ ರಾಷ್ಟ್ರ ಯಾವುದು ಇದು ಕೂಡ ಪ್ರಶ್ನೆ ಬರ್ಬೋದು ಸೌದಿ ಅರೇಬಿಯಾ ಕಿಂಗ್ಡಮ್ ಅಧ್ಯಕ್ಷ ಸ್ಥಾನವನ್ನು ಜಪಾನ್ನಿಂದ ವಹಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ತೊಂದರಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ನವೆಂಬರ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ನಡೆಯಲಿರುವ ಜಿ ಇಪ್ಪತ್ತು ಶೃಂಗಸಭೆಗೆ ಸೌದಿ ಅರೇಬಿಯಾ ಈಗ ವಿಶ್ವ ನಾಯಕರ ಆತಿಥ್ಯ ವಹಿಸಲಿದೆ ಮುಂದಿನ ಪ್ರಶ್ನೆ ಯಾವ ರಾಷ್ಟ್ರವು ಶೀಘ್ರದಲ್ಲೇ ತನ್ನ ಆನ್ಲೈನ್ ಸುದ್ದಿ ಪೋರ್ಟಲ್ ನೋಂದಣಿಯನ್ನು ಪ್ರಾರಂಭಿಸುತ್ತದೆ ಅಂತ ಕೇಳಿದರೆ ಭಾರತ ನೇಪಾಳ ಬಾಂಗ್ಲಾದೇಶ ಪಾಕಿಸ್ತಾನ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ ಬಾಂಗ್ಲಾದೇಶ ಆನ್ಲೈನ್ ಸುದ್ದಿ ಪೋರ್ಟಲ್ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ನ್ಯೂಸ್ ಪೋರ್ಟಲ್ ನೋಂದಣಿಗಾಗಿ ರಾಷ್ಟ್ರವು ಒಟ್ಟು ಮೂರು ಸಾವಿರದ ಐದುನೂರ ತೊಂಬತ್ತೈದು ಅರ್ಜಿಗಳನ್ನು ಸ್ವೀಕರಿಸಿದೆ ಮೂರು ಸಾವಿರದ ಐದುನೂರ ತೊಂಬತ್ತೈದು ಅರ್ಜಿಗಳನ್ನು ಇದು ಸ್ವೀಕರಿಸಿದೆ ಮುಂದಿನ ಪ್ರಶ್ನೆ ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡುವ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನ ಆಚರಣೆ ಮಾಡಲಾಗತ್ತ ಪ್ರಶ್ನೆ ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡುವ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಣೆ ಮಾಡಲಾಗತ್ತಾ ನಿಮ್ಮ ಆಯ್ಕೆಗಳು ಡಿಸೆಂಬರ್ ಒಂದು ನಂತರದಲ್ಲಿ ಡಿಸೆಂಬರ್ ಎರಡು ನವೆಂಬರ್ ಮೂವತ್ತು ನವೆಂಬರ್ ಇಪ್ಪತ್ತೊಂಬತ್ತು ಸರಿಯಾದಂಥ ಉತ್ತರ ಯಾವುದು ಯ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಡಿಸೆಂಬರ್ ಎರಡು ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನಾ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಎರಡರಂದು ಆಚರಣೆ ಮಾಡಲಾಗುತ್ತ ಮಾನವ ಕಳ್ಳಸಾಗಣೆ ಮತ್ತು ಮಾನವರ ಒಂದು ಶೋಷಣೆಯನ್ನು ಕೊನೆಗೊಳಿಸುವ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗತ್ತೆ ತದನಂತರದಲ್ಲಿ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಐವತ್ತೈದನೇ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ ಅಕ್ಕಿತಮ್ ನಿಮ್ಮ ಆಯ್ಕೆಗಳಲ್ಲಿ ಅಕ್ಕಿತಮ್ ಪ್ರೇಮದಾಸ್ ರಚನಾ ಮಂಡಲ್ ಅನಿಲ್ ದೇಸಾಯಿ ಸರಿಯಂತ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಅಕ್ಕಿತಮ್ ಆರ್ ಅಕ್ಕಿತಾಮ್ ಅಂತಕ್ಕಂಥವ್ರು ಅಕ್ಕಿತಾಮ್ ಅಚ್ಯುತನ್ ನಂಬೂದಿರಿ ಐವತ್ತೈದನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅವರು ಮಾರ್ಚ್ ಮಾರ್ಚ್ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತಾರು ರಂದು ಕೇರಳದ ಪಾಲಕ್ಕಾಡ್ ಕೇರಳ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಜನಿಸಿದರು ಅಕ್ಕೆ ನಂಬೂದರಿ ಬಾಲ್ಯದಿಂದಲೂ ಸಾಹಿತ್ಯ ಮತ್ತು ಕಲೆಯಲ್ಲಿ ಆಸಕ್ತಿ ಹೊಂದಿದ್ದರು ಕಾವ್ಯದ ಹೊರತಾಗಿ ಅಖ್ಯತಮ್ ನಾಟಕಗಳು ಮತ್ತು ಕಾದಂಬರಿಗಳನ್ನು ಕೂಡ ಇವರು ಬರೆದಿದ್ದಾರೆ ಮುಂದಿನ ಪ್ರಶ್ನೆ ವಿಶ್ವ ಏಡ್ಸ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಸರಿಯಾದ ಸರಳವಾದಂಥ ಪ್ರಶ್ನೆ ವಿಶ್ವ ಏಡ್ಸ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ನಿಮ್ಮ ಆಯ್ಕೆಗಳು ನವಂಬರ್ ಇಪ್ಪತ್ತೆಂಟು ನವೆಂಬರ್ ಇಪ್ಪತ್ತೊಂಬತ್ತು ನವೆಂಬರ್ ಮೂವತ್ತು ಡಿಸೆಂಬರ್ ಒಂದು ಸರಿಯಾದ ಉತ್ತರ ಯಾವುದು ಡಿಸೆಂಬರ್ ಒಂದು ಆಪ್ಷನ್ ಡಿ ಸರಿಯಾದಂಥ ಉತ್ತರ ಎಚ್ ಐ ವಿ ಎಚ್ ಐ ವಿ ಸೋಂಕಿನ ಬಗ್ಗೆ ಒಂದು ಜನರಿಗೆ ಅರಿವು ಮೂಡಿಸಲು ಡಿಸೆಂಬರ್ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ವಿಶ್ವದಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡಲಾಗುತ್ತೆ ಆಗಸ್ಟ್ 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 ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದನ್ನು ಜಾಗತಿಕವಾಗಿ ಮೊದಲ ಬಾರಿಗೆ ಆಚರಿಸಲಾಯಿತು ಅಂತಕ್ಕಂಥದ್ದು ಡಿಸೆಂಬರ್ನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಬಗ್ಗೆ ಕೇಳ್ಬೋದು ಡಿಸೆಂಬರ್ ಹತ್ತು ಈ ಒಂದು ಗುಲಾಮಗಿರಿಯನ್ನೇ ನಿರ್ಮೂಲನೆ ಮಾಡುವ ಅಂತಾರಾಷ್ಟ್ರೀಯ ದಿನ ಅಂತೇಳಿ ಡಿಸೆಂಬರ್ ಎರಡನ್ನು ನೋಡಿದ್ವಿ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನ ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಅಂಶಗಳು ಡಿಸೆಂಬರ್ನಲ್ಲಿ ಆಗ್ತವೆ ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಮುಂದಿನ ಪ್ರಶ್ನೆ ಲೈಂಗಿಕ ಕಿರುಕುಳ ಪ್ರಕರಣಗಳನ್ನು ಒಳಗೊಂಡ ಕಾರ್ಯವಿಧಾನಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳಿಂದ ಯಾವ ಆಯೋಗವು ಪ್ರತಿಕ್ರಿಯೆ ಕೋರಿದೆ ಸ್ನೇಹಿತರೆ ಲೈಂಗಿಕ ಕಿರುಕುಳ ಪ್ರಕರಣಗಳನ್ನು ಒಳಗೊಂಡ ಕಾರ್ಯವಿಧಾನಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯಗಳಿಂದ ಯಾವ ಆಯೋಗವು ಪ್ರತಿಕ್ರಿಯೆ ಕೋರಿದೆ ನಿಮ್ಮ ಆಯ್ಕೆಗಳು ಎನ್ ಸಿ ಡಲ್ಯೂ ನಂತರದಲ್ಲಿ ಎಸ್ ಸಿ ಪಿ ಸಿ ಆರ್ ನಂತರದಲ್ಲಿ ಎನ್ ಹೆಚ್ ಆರ್ ಸಿ ನಂತರದಲ್ಲಿ ಎನ್ ಐ ಪಿ ಸಿ ಟಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಎನ್ ಹೆಚ್ ಆರ್ ಸಿ ಎನ್ ಹೆಚ್ ಆರ್ ಸಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಲೈಂಗಿಕ ಕಿರುಕುಳ ಪ್ರಕರಣಗಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಎದುರಿಸಲು ತಮ್ಮ ಪ್ರಮಾಣಿತ ಕಾರ್ಯಾಚರಣಾ ಒಂದು ಕಾರ್ಯವಿಧಾನಗಳ ಬಗ್ಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ ಹೆಚ್ ಆರ್ ಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರತಿಕ್ರಿಯೆಯನ್ನು ಕೋರಿದೆ ಅಂತಕ್ಕಂಥದ್ದು ಆಪ್ಷನ್ ಸಿಲಿ ಸೇರಿದಂಥ ಉತ್ತರ ಮುಂದಿನ ಪ್ರಶ್ನೆ ಜಾಗತಿಕ ವಲಸೆ ಚಲನಚಿತ್ರೋತ್ಸವವನ್ನು ಆಯೋಜಿಸಿದ ನಗರ ಯಾವುದು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗರು ಪುಣೆ ಢಾಕಾ ಕಠ್ಮಂಡು ಮತ್ತು ಕೋಲ್ಕತ್ತಾ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಢಾಕಾ ಇದು ಯಾವ ದೇಶದ ರಾಜಧಾನಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಗ್ಲೋಬಲ್ ಮೈಗ್ರೇಷನ್ ಫಿಲ್ಮ್ ಫೆಸ್ಟಿವಲ್ ಗ್ಲೋಬಲ್ ಮೈಗ್ರೇಷನ್ ಫಿಲ್ಮ್ ಫೆಸ್ಟಿವಲ್ ಜಿ ಎಮ್ ಎಫ್ ಎಫ್ ಲಾಂಗ್ ಫಾರ್ಮ್ ಏನಂದರೆ ಗ್ಲೋಬಲ್ ಮೈಗ್ರೇಷನ್ ಫಿಲ್ಮ್ ಫೆಸ್ಟಿವಲ್ ಅಂತ ಕರೀತಾರೆ ಅನ್ನು ಡಿಸೆಂಬರ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ರಾಂಕಾದಲ್ಲಿ ಒಂದು ಸಾರಿ ಢಾಕಾದಲ್ಲಿ ಆಯೋಜಿಸಲಾಗಿತ್ತು ಅಂತಕ್ಕಂಥದ್ದು ಅದರ ಒಂದು ಪ್ರದೇಶ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಮೂರನೇ ದಿನವು ಭಾರತದಲ್ಲಿನ ಪ್ರಮುಖ ದುರಂತವೆಂದರೆ ಮೂವತ್ತೈದನೇ ವರ್ಷವನ್ನು ಸೂಚಿಸುತ್ತದೆ ಯಾವುದರ ಒಂದು ಮೂವತ್ತೈದನೇ ವರ್ಷವನ್ನು ಇದು ಸೂಚಿಸ್ತದೆ ಅಂತ ಕೇಳಿದರೆ ಭೋಪಾಲ್ ಅನಿಲ ದುರಂತ ಬಾಂಬೆ ಬಾಂಬ್ ಸ್ಫೋಟ ದೆಹಲಿ ಬಾಂಬ್ ಸ್ಫೋಟ ಅಮರನಾಥ್ ಯಾತ್ರೆ ದುರಂತ ಸರಿಯಂತ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಭೋಪಾಲ್ ಅನಿಲ ದುರಂತ ಭೋಪಾಲ್ ಅನಿಲ ದುರಂತವು ಮೂವತ್ತೈದನೇ ವರ್ಷವನ್ನು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಮೂರರಂದು ಗುರುತಿಸಲಾಗಿದೆ ಭೋಪಾಲ್ನ ಯೂನಿಯನ್ ಯಾವುದು ಯೂನಿಯನ್ ಕಾರ್ಬೈಡ್ ಯೂನಿಯನ್ ಕಾರ್ಬೈಡ್ ಸ್ಥಾವರದಿಂದ ಅನಿಲ ಒಂದು ಸೋರಿಕೆಯ ಐದು ಐದು ಲಕ್ಷ ಅಂತ ಹೇಳ್ತಾರೆ ಇಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನರನ್ನು ವಿಷಕಾರಿ ಮೀಥೈಲ್ ಐಸೋಸೈನೇಟ್ ಅಂತ ಕರಿತಾರೆ ವಿಷಕಾರಿ ಒಂದು ಯಾವುದು ಇದು ನೆನಪಿಟ್ಕೊಳ್ಳೋದು ಇದು ಕೂಡ ಪ್ರಶ್ನೆ ಬಂದಿದೆ ವಿಷಕಾರಿ ಯಾವುದಂದ್ರೆ ಅದು ಮೀಥೈಲ್ ಐಸೋ ಸೈನೆಟ್ ಐಸೋ ಸೈನೆಟ್ ಅನಿಲ ಮತ್ತು ಇತರ ರಾಸಾಯನಿಕಗಳಿಗೆ ಒಡ್ಡಿಕೊಂಡಿದ್ದರಿಂದ ಈ ದುರಂತವನ್ನು ವಿಶ್ವದ ಅತ್ಯಂತ ಭೀಕರ ಕೈಗಾರಿಕಾ ವಿಪತ್ತು ಅಂತೇಳಿ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಎಸ್ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಯಾವ ಜಾಗತಿಕ ಮೈತ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಎಪ್ಪತ್ತನೇ ವರ್ಷವನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ ಯಾವ ಜಾಗತಿಕ ಮೈತ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಎಪ್ಪತ್ತನೇ ವರ್ಷವನ್ನು ಸೂಚಿಸ್ತದೆ ನಿಮ್ಮ ಅಕ್ಕಿಗಳು ವಾರ್ಸಾ ನಂತರದಲ್ಲಿ ಸಾರ್ಕ್ ನಂತರದಲ್ಲಿ ನ್ಯಾಮ್ ಮತ್ತು ನ್ಯಾಟೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಡಿ ನ್ಯಾಟೊ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಎಪ್ಪತ್ತನೇ ವರ್ಷವನ್ನು ಸೂಚಿಸ್ತದೆ ಮೈತ್ರಿಕೂಟದ ಸ್ಥಾಪನೆಯ ನೆನಪಿಗಾಗಿ ಬಣದ ಮುಖಂಡರು ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಮೂರರಂದು ಲಂಡನ್ನಲ್ಲಿ ಸಭೆ ಸೇರಿದ್ರು ಇಪ್ಪತ್ತೊಂಬತ್ತು ಸದಸ್ಯರನ್ನ ಇಪ್ಪತ್ತೊಂಬತ್ತು ಸದಸ್ಯರನ್ನ ಹೊಂದಿರ್ತಕ್ಕಂಥ ಈ ಮೈತ್ರಿ ವಿಶ್ವದ ಅತಿ ದೊಡ್ಡ ಮಿಲಿಟರಿ ಮೈತ್ರಿ ನೆನ್ಪಿಟ್ಕೊಳ್ಳಿ ವಿಶ್ವದ ಅತಿ ದೊಡ್ಡ ಮಿಲಿಟ್ರಿ ಮೈತ್ರಿ ನ್ಯಾಟೋಗೆ ಸಂಬಂಧಿಸಿದಾಗೆ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ ಲ್ಯಾಂಡರ್ ಅವಶೇಷಗಳನ್ನು ಮೊದಲು ಗುರುತಿಸಿದವರು ಯಾರು ಅಂತ ಕೇಳಿದಾರೆ ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ ಲ್ಯಾಂಡರ್ ಅವಶೇಷಗಳನ್ನು ಮೊದಲು ಗುರುತಿಸಿದವರು ನಿಮ್ಮ ಆಕೆಗಳು ಷಣ್ಮುಗ ಸುಬ್ರಹ್ಮಣ್ಯನ್ ಷಣ್ಮುಗ ಸುಬ್ರಹ್ಮಣ್ಯನ್ ನಂತರದಲ್ಲಿ ಶಾಂತಿ ಕೃಷ್ಣಮಾಚಾರಿ ರವೀಂದ್ರನ್ ಸುಂದರಂ ಶ್ರೇಷ್ಠ ಚತುರ್ವೇದಿ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಷಣ್ಮುಗ ಸುಬ್ರಹ್ಮಣ್ಯನ್ ಇವರು ಚೆನ್ನೈ ಮೂಲದ ಎಂಜಿನಿಯರಿಂಗ್ ಷಣ್ಮುಗ ಸುಬ್ರಹ್ಮಣ್ಯನ್ ಅವರು ನಾಸಾದ ಮತ್ತು ಇಸ್ರೋದ ಚಿತ್ರಗಳನ್ನು ಆಧರಿಸಿ ವಿಕ್ರಮ್ ಲ್ಯಾಂಡರ್ನ ಭಗ್ನಾವಶೇಷವನ್ನು ಚಂದ್ರನ ಮೇಲ್ಮೈಲಿ ಮೊದಲು ಗುರುತಿಸ್ತಾರೆ ಮತ್ತು ಅದರ ಬಗ್ಗೆ ನಾಸಾವನ್ನು ಎಚ್ಚರಗೊಳಿಸ್ತಾರೆ ನಾಸಾ ಇದನ್ನು ಡಿಸೆಂಬರ್ ಎರಡು ಡಿಸೆಂಬರ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಮಾಡಿದ ಟ್ವೀಟ್ ಮೂಲಕ ದೃಢಪಡಿಸ್ತದೆ ಚಂದ್ರಯಾನ್ ಟೂ ಇದರ ಮೇಲೆ ಕೂಡ ಒಂದು ಪ್ರಶ್ನೆ ಬರುತ್ತೆ ಚಂದ್ರಯಾನ್ ಟು ಮಿಷನನ ವಿಕ್ರಮ ಲ್ಯಾಂಡರ್ ತನ್ನ ಲ್ಯಾಂಡಿಂಗ್ ಸ್ಟೇಟ್ನಿಂದ ಸುಮಾರು ಒಂದು ಕಿಲೋಮೀಟರ್ ಏನು ಚಂದ್ರಯಾನ್ ಟು ಉಡಾವಣೆಗೊಂಡಿತ್ತು ತನ್ನ ಲ್ಯಾಂಡನ್ ಕ್ಷೇತ್ರದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಅಪಘಾತಕ್ಕೀಡಾಗಿರುವುದು ಕಂಡುಬಂದಿದೆ ಅಂತಕ್ಕಂಥದ್ದು ಸೊ ಇದನ್ನು ಇಲ್ಲಿ ಷಣ್ಮುಖ ಸುಬ್ರಹ್ಮಣ್ಯನ್ ಅವರು ಚಂದ್ರ ಮೇಲ್ಮೈಯಲ್ಲಿ ವಿಕ್ರಮ ಲ್ಯಾಂಡ್ರ ಅವಶೇಷಗಳನ್ನು ಮೊದಲನೇ ಬಾರಿಗೆ ಗುರುತಿಸಿದರು ಮುಂದಿನ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಅಂಗವೈಕಲ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ ವಿಶ್ವ ಅಂಗವೈಕಲ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಡಿಸೆಂಬರ್ ಒಂದು ಡಿಸೆಂಬರ್ ಎರಡು ಡಿಸೆಂಬರ್ ಮೂರು ಡಿಸೆಂಬರ್ ನಾಲ್ಕು ಈಗ ಮೂರು ಉತ್ತರಗಳು ನಮಗಿಲ್ಲಿ ಸಿಗುತ್ತೆ ಡಿಸೆಂಬರ್ ಒಂದು ನಿಮಗೆ ಗೊತ್ತಾಯಿತು ಏನು ವಿಶ್ವ ಏಡ್ಸ್ ದಿನಾಚರಣೆ ಡಿಸೆಂಬರ್ ಎರಡು ಗುಲಾಮಗಿರಿಯ ಅಂತಾರಾಷ್ಟ್ರೀಯ ಗುಲಾಮಗಿರಿಯ ದಿನ ಅಂಥೇಳಿ ಡಿಸೆಂಬರ್ ಮೂರು ಯಾವುದಂದರೆ ವಿಶ್ವ ಅಂಗವೈಕಲ್ಯ ದಿನ ಡಿಸೆಂಬರ್ ಮೂರರಂದು ಆಚರಣೆ ಮಾಡ್ತಾರೆ ಇದರ ಮುಖ್ಯವಾಗಿ ವಿಕಲಾಂಗ ಜನರ ಕಡೆಗೆ ಜನರ ನಡವಳಿಕೆಯಲ್ಲಿ ಬದಲಾವಣೆಗಳನ್ನು ತರಲು ಮತ್ತು ಅವರ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಲು ಈ ದಿನವನ್ನು ವಾರ್ಷಿಕವಾಗಿ ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿವರೆಗೆ ಸುಮಾರು ಇಪ್ಪತ್ತ್ಮೂರು ಪ್ರಶ್ನೆಗಳನ್ನು ವಿವರಣಾತ್ಮಕ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ ಮೊದಲನೇ ಬಾರಿಗೆ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಜೊತೆಗೆ ಮುಂದೆ ಬರ್ತಕ್ಕಂಥ ಅಪ್ಡೇಟ್ಸ್ಗಳಿಗಾಗಿ ಜೊತೆಗೆ ನಮ್ಮ ವೀಡಿಯೋದ ಬಗ್ಗೆ ನಿಮ್ದು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ನಲ್ಲಿ ತಿಳಿಸಿ ಅಂತಕ್ಕಂಥದ್ದನ್ನು ಕೇಳ್ಕೊತಾ ಈ ಒಂದು ವಿಡಿಯೋ ವೀಕ್ಷಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದವನ್ನು ಸಲ್ಲಿಸಿ ನನ್ನ ಮಾತಿಗೂ ಇರೋ ಸ್ನೇಹಿತರೆ ಜೈ ಹಿಂದ್